ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಬ್ಯಾಳಿ ಪಲ್ಯೆ ಮಾಡಿ ತೋರ್ಸಕತ್ತೀನಿ ರೀ ಉದುರು ಬ್ಯಾಳಿ ಪಲ್ಯನ ನಾವು ಪಿಕ್ನಿಕು ಟೂರು ಎಲ್ಲರ ಹೋದ್ರೆ ತೊಗೊಂಡು ಹೋಗ್ಬೋದು ರೀ ಇದನ್ನ ಲಘುನ ಹಾಳಾಗಂಗಿಲ್ಲ ಭಾಳ ಮಸ್ತಾಗಿ ರುಚಿನೂ ಇರ್ತೈತಿ ರೀ ಮತ್ತು ಮಾಡೋದು ಏನಂತೀರಿ ಸುಲಭ ಅಂದ್ರೆ ಸುಲಭ ರೀ ಪಟ್ ಅಂತೇಳಿ ಮಾಡ್ಕೊಂಬಿಡ್ಬೋದ್ರಿ ಅಷ್ಟು ಕಷ್ಟನೇ ಇಲ್ಲ ರೀ ಮತ್ತು ಕಡಿಮೆ ಸಾಮಗ್ರಿ ರುಚಿ ಜಾಸ್ತಿ ಪಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದ್ರಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಭಾಳ ರುಚಿಕರವಾಗಿರ್ತೈತಿ ಒಂದು ಸಾರಿ ಈ ಥರ ಮಾಡಿ ನೋಡಿರಿ ಇದನ್ನು ನಾವು ಜೋಳದ ರೊಟ್ಟಿ ಜೋಡಿ ಹಚ್ಕೊಂಡು ತಿನ್ಬೋದು ಮತ್ತು ಚಪಾತಿ ಹಚ್ಕೊಂಡು ತಿನ್ಬೋದು ಭಾಳ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಜೋಳದ ರೊಟ್ಟಿನ ನೋಡ್ರಿ ಇದಕ್ಕೆ ಒಳ್ಳೆ ಕಾಂಬಿನೇಷನು ಕಟಗು ರೊಟ್ಟಿ ಮತ್ತು ಮೆತ್ತನ ರೊಟ್ಟಿ ಎರಡಕ್ಕೂ ಕರೆಕ್ಟಾಗಿ ಹೊಂತತಿ ಹ್ಯಾಂಗೆ ಮಾಡೋದು ಈಸಿಯಾಗಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು ಈಗ ಪ್ಯಾನ್ ಇಟ್ಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕ್ಕೊಳ್ರಿ ಸ್ವಲ್ಪ ಒಂದು ಎರಡು ಚಮಚ ಅಥವಾ ಎರಡೂವರೆ ಚಮಚ ದೊಡ್ಡ ಚಮಚದಿಂದ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯಬೇಕು ಎಣ್ಣೆ ಕಾದಿಂದ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಒಂದು ಅರ್ಧ ಅರ್ಧ ಚಮಚೆ ಹಾಕ್ಕೋಬೇಕು ಹೊಸದಾಗಿ ಯಾರಾದರೂ ನೋಡಾಕ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರೀ ಸಬ್ಸ್ಕ್ರೈಬ್ ಅಷ್ಟೇ ಅಲ್ಲ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಬೇಕ್ರಿ ಅಂದ್ರೆ ನೋಟಿಫಿಕೇಷನ್ ನಿಮ್ಗೆ ತಲುಪ್ತೈತಿ ಮತ್ತು ನೀವು ಫಸ್ಟನ ನನ್ನ ರೆಸಿಪೀಸ್ನೆಲ್ಲ ನೋಡ್ಬೋದು ರೀ ಎಲ್ಲರಿಗಿಂತ ಮೊದಲ ನೀವು ನೋಡ್ಬೋದು ಈಗ ನಾನು ಜೀರಿಗೆ ಹಾಕ್ಕೊಂಡೇನಿ ಜೀರಿಗೆ ಆದಮೇಲೆ ಸಾಸಿವೆ ಹಾಕ್ಕೊಂತೀನಿ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಸ್ವಲ್ಪ ಚಟ್ಪಟ್ ಅಂತ ಇವು ಅಷ್ಟೊಂದು ಕಷ್ಟ ಏನಿಲ್ಲ ಪಟ್ಟಂತೆ ಮಾಡ್ಕೊಂಡ್ಬಿಡ್ಬೋದು ಮತ್ತು ಇದನ್ನ ಮಾಡೋಕ್ಕಿಂತ ಮೊದಲು ನೋಡ್ರಿ ತೊಗರಿ ಬ್ಯಾಳಿನ ಚಲೋತ್ನಾಗಿ ಎರಡು ಮೂರು ಸಾರಿ ತೊಳೆದು ನೀರೊಳಗೆ ಇಟ್ಟಿದ್ದೆ ಒಂದು ಎರಡು ಅವರ್ ಅಥ್ವಾ ಒನ್ ಅವರ್ ಸಾಕಾಗ್ತೈತಿ ನೆನೆಯಾಕಿ ಇಟ್ಟಿದ್ದೆ ಟೈಮ್ ಇತ್ತಂದ್ರೆ ಎರಡು ಅವರ್ ಇಡ್ರಿ ಇಲ್ಲಾಂದ್ರೆ ಒನ್ ಅವರಿಗೆ ಚಲೋತ್ನಾಗಿ ನೆನೀತಾವೆ ಈ ಥರ ನೆನೆಸಿ ಮಾಡೋದ್ರಿಂದ ಸಖತ್ ಟೇಸ್ಟ್ ಇರ್ತಾವೆ ಒಂದು ಸಾರಿ ಈ ಥರ ಮಾಡಿ ನೋಡ್ರಿ ನೀವು ಬೇಕಾದ್ರೆ ಈಗ ನಾನು ಎಲ್ಲ ರೆಡಿ ಮಾಡ್ಕೊಂಡೀನಿ ಬ್ಯಾಳಿನ ಈಗ ನೋಡಿ ಮತ್ತು ಸಾಸ್ವಿ ಚಟ್ಪಟನ್ ಸಿಡ್ದಿಂದ ಬೆಳ್ಳುಳ್ಳಿ ತಗೊಂಡೆ ಮೇಲಿನ ಸಿಪ್ಪಿ ತೆಗೆದು ಜಜ್ಜ್ ಇಟ್ಕೊಂಡೆ ನೋಡಿರಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಎಣ್ಣೆ ಒಳಗೆ ಅಂದ್ರೆ ಘಮ ಮಸ್ತ್ ಬರ್ತೈತಿ ಚಲೋತ್ನಾಗ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಉಳಿದ ಸಾಮಗ್ರಿಗಳನ್ನ ಹಾಕ್ಕೊಂಡು ರೀ ಅಂದ್ರೆ ಕರಿಬೇವು ಮತ್ತು ಈರುಳ್ಳಿ ಅವೆಲ್ಲನೂ ಹಾಕ್ಕೋಬೇಕ್ರಿ ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ನೋಡ್ಬೋದು ನೀವು ಈಗ ನಾನು ಕರ್ಬೇನ ಈ ಥರ ನೋಡ್ರಿ ಮುರಿದು ಹಾಕೊಂಡಿ ಅಂದ್ರೆ ಮಸ್ತ್ ಘಮ ಬರ್ತೈತಿ ಆಮೇಲೆ ರೀ ಈರುಳ್ಳಿ ಹಾಕ್ಕೋಬೇಕ್ರಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿನ ದೊಡ್ಡ ಒಳಗೆ ಅರ್ಧ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಇದ್ರೊಳಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಕೊತ್ತಂಬ್ರಿನೂ ಸ್ವಲ್ಪ ಹಾಕ್ಕೊಂಡೇನಿ ಲಾಸ್ಟ್ ಆಮೇಲೆ ಮತ್ತೆ ಸ್ವಲ್ಪ ಹಾಕ್ಕೊತೀನಿ ಕರಿಬೇ ಕೊತ್ತಂಬ್ರಿ ಹಾಕೋದ್ರಿಂದ ಅಡುಗೆ ರುಚಿನ ಮಸ್ತ್ ಬರ್ತೈತ್ರಿ ಅದಕ್ಕೆ ಈಗ ಚಲೋತ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಉಪ್ಪು ಅರ್ಶಿಣದ ಪೌಡ್ರ್ ಹಾಕೋಬೇಕ್ರಿ ಇದಕ್ಕೆ ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ಉಪ್ಪು ಮತ್ತು ಅರ್ಶಿಣದ ಪೌಡ್ರ್ ಹಾಕ್ಕೊತೀನಿ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಮತ್ತೆ ನಾವು ಚಲೋತ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಈ ಥರ ಚೊಲೋತ್ತಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಖಾರದ ಪೌಡ್ರ್ ಹಾಕ್ಕೊತೀನಿ ಈಗ ಖಾರದ ಪೌಡ್ರ್ ಹಾಕ್ಕೊತೀನಿ ನಿಮ್ಗೆ ಎಷ್ಟು ಬೇಕು ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ನಾನು ಒಂದು ಚಮಚ ಹಾಕೊಂಡಿನಿ ಚೊಲೋತ್ನಾಗಿ ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕ್ರಿ ಖಾರದ ಪುಡಿ ಹಾಕಿಂದ ಚೊಲೋತ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬ್ಯಾಳಿನ ನೆನೆಸಿಟ್ಕೊಂಡಿದ್ನಲ್ಲ ಬ್ಯಾಳಿ ತೊಗರಿ ಬೇಳೆ ಅದನ್ನು ಹಾಕ್ಕೋಬೇಕ್ರಿ ನೋಡಿರಿ ಮಸ್ತಾಗಿ ಚೊ ಬೆಂದೆತ್ತಿದ್ದು ನೋಡ್ಬೋದು ನೀವು ಈರುಳ್ಳಿ ಅದೆಲ್ಲ ಈಗ ನಾನು ಉದುರು ಬ್ಯಾಳಿ ನೋಡಿರಿ ಈಗ ನೆನೆಸಿದ ಬ್ಯಾಳಿ ಅಂದ್ರೆ ತೊಗರಿ ಬೇಳಿನ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರು ಹಾಕೋಬೇಕ್ರಿ ಬಹಳ ನೀರು ಹಾಕೋಬೇಡ್ರಿ ಒಂದು ಅರ್ಧ ಒಂದು ಲೋಟ ನೀರು ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಂದ ಒಂದು ಸ್ವಲ್ಪ ಬೇಯಿಸ್ಕೋಬೇಕ್ರಿ ಚಲೋತ್ನಾಗಿ ಇದನ್ನ ಒಂದು ಐದು ಐದು ಆರು ನಿಮಿಷ ಆದ್ರೆ ಸಾಕಾಗ್ತೈತಿ ಅಷ್ಟರೊಳಗೆ ಬೆಂದು ಬಿಡ್ತೈತಿ ಯಾಕಂದ್ರೆ ನೆಂದಿರ್ತಾವಲ್ಲ ಬ್ಯಾಳಿ ಹಿಂಗಾಗಿ ಈಗ ಚೊಲೋತ್ನಾಗಿ ನಾನು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡೇನಿ ಸ್ವಲ್ಪ ನೀರು ಬಿಡ್ತೀನಿ ರೀ ಈಗ ನೀರನ್ನ ನಾನು ಹಾಕೊಂಡಿ ಇವು ಬೇಳೆ ನಾನು ನೆನೆಸಿದ್ನಲ್ಲ ಆವ ನೀರು ನೋಡ್ರಿ ತೆಗೆದಿಟ್ಕೊಂಡಿದ್ನಿ ಅದನ್ನು ಹಾಕೊಳಕತ್ತೀನಿ ವೇಸ್ಟ್ ಮಾಡಬಾರ್ದು ಇದ್ರೊಳಗೆ ಒಂದು ಸ್ವಲ್ಪ ಪ್ರೋಟೀನ್ ಅಂಶನೂ ಇರ್ತೈತಿ ನೀರೊಳಗೆ ಹಿಂಗಾಗಿ ಅಂದ್ರೆ ನೆನೆಸಿದ್ದು ನೀರನ್ನ ಚೆಲ್ಲಬಾರ್ದು ಹಿಂಗಾಗಿ ನಾನು ಅದ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ನಿ ಚೊಲೋತ್ನಾಗಿ ಬೆಂದು ನೋಡಿರಿ ನೀರೆಲ್ಲ ಕಡಿಮೆ ಆಗೈತಿ ಆದ್ರೆ ಸಾಕು ಮಸ್ತ್ ಆಗೈತಿ ಉದುರು ಬೇಳಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಇದು ಒಂದು ಸಾರಿ ಈ ಥರ ಮಾಡಿ ನೋಡಿರಿ ಸಖತ್ ಟೇಸ್ಟ್ ಇರ್ತೈತಿ ಈಗ ನಾನು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ಲಾಸ್ಟ್ ಫಸ್ಟು ಸ್ವಲ್ಪ ಹಾಕ್ಕೊಂಡಿದ್ನಿ ಲಾಸ್ಟು ಸ್ವಲ್ಪ ಈ ಥರ ಹಾಕ್ಕೋಬೇಕು ರೀ ಗ್ಯಾಸ್ ಆಫ್ ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉದ್ರ ಬ್ಯಾಳಿ ಪಲ್ಯ ರೆಡಿ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ